ಅಪನಗದೀಕರಣದಿಂದ ಅತಿ ಹೆಚ್ಚು ನಷ್ಟವಾಗಿದ್ದು ಗಾಂಧಿ ಕುಟುಂಬಕ್ಕೆ. ಆದ್ರಿಂದಲೇ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಪದೇ ಪದೇ ಅಪನಗದೀಕರಣದ ಬಗ್ಗೆ ಮಾತನಾಡ್ತಾರೆ ಅಂತ ಬಿಜೆಪಿ ದೂರಿದೆ. ದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯೊಂದರಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರಾ, ಗಾಂಧಿ ಕುಟುಂಬ ಸಾರ್ವಜನಿಕ ಹಣವನ್ನು ಲೂಟಿ ಹೊಡೆದಿದೆ. ಕಾಂಗ್ರೆಸ್ ಇದೀಗ ಅಪನಗದೀಕರಣವನ್ನು ದೂರುತ್ತಿದೆ, ಏಕೆಂದರೆ ಅವರು ಲೂಟಿ ಹೊಡೆದ ಹಣವೆಲ್ಲವೂ ಅಪನಗದೀಕರಣದಿಂದ ಬಳಕೆಗೆ ಬಾರದಂತಾಗಿದೆ ಅಂತ ಲೇವಡಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಗಂಭೀರತೆ ಇಲ್ಲದ ಒಬ್ಬ ರಾಜಕಾರಣಿ. ಅವರ ಬಳಿ ಹೊಸತೇನೂ ಇಲ್ಲ. ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಅವರು ಏನು ಮಾತನಾಡಿದ್ರೋ ಅದನ್ನೇ ಈಗಲೂ ಮಾತನಾಡ್ತಿದ್ದಾರೆ. ಆದರೆ ಜನರು ಮೋದಿಯವರನ್ನೇ ಆರಿಸಿದ್ದು ಎಲ್ರಿಗೂ ಗೊತ್ತು ಅಂತ ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ತನ್ನ ಉದ್ಯಮಿ ಗೆಳೆಯರಿಗೆ ಸಹಾಯವಾಗಲಿ ಅಂತ ಅಪನಗದೀಕರಣ ಮಾಡಿತು ಅಂತ ರಾಹುಲ್ ಗಾಂಧಿ ಹೇಳಿಕೆಗೆ ಅವರು ಪ್ರತಿಕ್ರಿಯೆ ನೀಡಿದರು.